ವೀಕ್ಷಿಸಿ ಆರೋಗ್ಯ ಭಾಗ್ಯ. ನಮಸ್ತೆ ವೀಕ್ಷಕರೇ, ಕೊಡಗು ಚಾನೆಲ್ನ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಮೈಸೂರಿನ ಸಿಗ್ಮಾ ಹಾಸ್ಪಿಟಲ್ನಲ್ಲಿದ್ದೀವಿ. ನೀವು ಆಗಲೇ ಕೇಳಿದ ಹಾಗೆ ನಮ್ಮ ಕೊಡಗಿನ ಮೂಲದಂತಹ ಕೆ ಎಂ ಮಾದಪ್ಪನವರು ನಡೆಸ್ತಿರುವಂತಹ ಸಿಗ್ಮಾ ಹಾಸ್ಪಿಟಲ್, ನಾವಿವತ್ತು ಆರ್ಥೋಪೆಡಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮಲ್ಲಿ ಇವತ್ತು ಆರ್ಥೋಪೆಡಿಕ್ನ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಸುಮನ್ ಅವರು ಇದ್ದಾರೆ. ಮೇಡಮ್, ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ನಾವಿವತ್ತು ಮಾತಾಡ್ತಿರೋದು ಆರ್ಥೋಪೆಡಿಕ್ ಬಗ್ಗೆ. ನಿಮ್ಗೆ ಗೊತ್ತಿರೋ ಪ್ರಕಾರ ಎಷ್ಟೊಂದು ಪ್ರಕರಣಗಳು ಇದರಲ್ಲಿ ಬರ್ತಾ ಇರ್ತದೆ ಅಂತ ನಿಮ್ಗೆ ಗೊತ್ತು. ಅದರಲ್ಲಿ ನಾವಿವತ್ತು ತುಂಬ ರೀತಿಯ ಪ್ರಕರಣಗಳನ್ನ ನೋಡ್ತಾ ಇದ್ವಿ. ಚಿಕ್ಕ ಚಿಕ್ಕ ವಿಷಯಕ್ಕೂ ಕೆಳಗಡೆ ಬೀಳೋದಾಗಿರ್ಬೋದು, ಎದ್ದೇಳೋದ್ರಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಆರ್ಥೋಪೆಡಿಕ್ ಅಂತ ಸಮಸ್ಯೆ ಕಾಣ್ತಾನೇ ಇದೆ ನೀವು ಅಂದ್ಕೊಂಡ್ರೋ ಪ್ರಕಾರ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಡಾಕ್ಟರ್ ಸುಮನ್ ಅಂತ, ಫಿಸಿಯೋಥೆರಪಿಸ್ಟ್, ಆರ್ಥೋ ಮತ್ತು ಸ್ಪೋರ್ಟ್ಸ್ ವಿಭಾಗದಲ್ಲಿ ಸ್ಪೆಷಲೈಸೇಷನ್ ಮಾಡಿದ್ದೀನಿ. ಸೊ ಈಗ ಏನಂದರೆ, ಸ್ಪೋರ್ಟ್ಸ್ ಅಂತ ಬಂದಾಗ, ಸ್ಪೆಷಲಿ ಸ್ಪೋರ್ಟ್ಸ್ ಅಂತ ಬಂದಾಗ ಇಂಜುರೀಸ್ ತುಂಬ ಆಗುತ್ತೆ. ಮಂಡಿ ಇಂಜುರೀಸ್ ಆಗಿರ್ಬೋದು, ಶೋಲ್ಡರ್ ಇಂಜುರೀಸ್ ಆಗಿರ್ಬೋದು, ಮತ್ತು ಆ್ಯಂಕಲ್ ಇಂಜುರೀಸ್ ಆಗಿರ್ಬೋದು. ಸೊ ಇಂಜುರೀಸಲ್ಲಿ ಪ್ರೀ ಇಂಜುರಿ, ಪೋಸ್ಟ್ ಇಂಜುರೀಸ್ ಅಂತ ಹೇಳ್ತೀವಿ. ಎಷ್ಟೋ ಮಂಡಿ ಇಂಜುರಿ ಮಾಡ್ಕೊಂಡಿರೋ ಫುಟ್ಬಾಲ್ ಪ್ಲೇಯರ್ಸ್, ಇಲ್ಲ ವಾಲಿಬಾಲ್ ಪ್ಲೇಯರ್ಸ್, ಇಲ್ಲ ಖೋಖೋ ಪ್ಲೇಯರ್ಸ್, ಯಾರೇ ಇರಲಿ, ಅವರಿಗೆ ಪ್ರೀ ಇಂಜುರಿ ರಿಹ್ಯಾಬಿಲಿಟೇಷನ್ ಮಾಡಿಸಿ ಮತ್ತು ಪೋಸ್ಟ್ ಸರ್ಜರಿ ಆದಮೇಲೆ, ದಟ್ ಈಸ್ ಪೋಸ್ಟ್ ರಿಹ್ಯಾಬಿಲಿಟೇಷನ್ ಅಂತ ಮಾಡ್ತೇವೆ. ಸೊ ಇದೆಲ್ಲದರದ್ದು ಮೇನ್ ಇಂಟೆನ್ಷನ್ ಏನು ಅಂತ ಅಂದರೆ, ಅವರು ಮತ್ತೆ ಸ್ಪೋರ್ಟ್ಸಿಗೆ ರಿಟರ್ನ್ ಆಗೋ ಅಂಥದ್ದು ಮೇನ್ ಇಂಟೆನ್ಷನ್. ಅವರ ಪ್ರೊಫೆಷನ್ನೇ ಬಂದು ಸ್ಪೋರ್ಟ್ಸಲ್ಲಿ ಇರುವಾಗ, ಸೊ ನಾವು ಅವರನ್ನ ಸ್ಪೋರ್ಟ್ಸಿಂದ ಹೊರಗೆ ಬನ್ನಿ ಮಾಡಬೇಡಿ ಅಂತ ಹೇಳೋದು ಇಟ್ಸ್ ನಾಟ್ ಅ ಆಪ್ಷನ್. ಅದು ಆಪ್ಷನ್ ಅಲ್ಲ. ಸೊ ಕೆಲ ಸಮಯದ ಮಟ್ಟಿಗೆ ಅದು ರಿಸ್ಟ್ರಿಕ್ಷನ್ ಇರುತ್ತೆ, ಅಂದರೆ ಇಂಜುರಿ ಆದ ನಂತರ ಸ್ವಲ್ಪ ಪೇಯ್ನ್ ಕಮ್ಮಿ ಆಗಬೇಕು, ಅವ್ರ ಮಸಲ್ ಬಿಲ್ಡಪ್ ಆಗಬೇಕು, ಮತ್ತು ಆ ಸ್ಟ್ರೆಂತ್ ಎಲ್ಲ ಬಿಲ್ಡಪ್ ಆಗಬೇಕು. ಸೊ ಆ ಬಿಲ್ಡಪ್ ಡ್ಯೂರೇಷನಲ್ಲಿ ಸ್ಪೋರ್ಟ್ಸಿಗೆ ಹೋಗೋದು ಬೇಡ ಅಂತ ಹೇಳ್ತೀವಿ. ಆದರೆ ಅಡ್ವಾನ್ಸ್ಡ್ ಸ್ಪೋರ್ಟ್ಸ್ ರಿಹ್ಯಾಬಿಲಿಟೇಷನ್ ಅಂತ ಮಾಡಿದಾಗ, ಸೊ ಅವ್ರ ಮಸಲ್ ಸ್ಟ್ರೆಂತ್ ಬಿಲ್ಡಪ್ ಆಗುತ್ತೆ, ಮತ್ತು ಅದೇ ರೀತಿ ಇಂಜುರೀಸ್ ಆಗೋ ಅಂಥ ಚಾನ್ಸಸ್ ಇರೋದಿಲ್ಲ. ಸೊ ಪ್ರಿವೆನ್ಷನ್ ಆಫ್ ಇಂಜುರಿ ಅಂತ ಮಾಡ್ತೇವೆ. ಬಟ್ ಕೆಲವೊಂದು ಟೈಮಲ್ಲಿ ಈ ಥರ ಇಂಜುರಿ ಎಲ್ಲ ಆದಾಗ ಅವರು ಅವರ ಕರಿಯರ್ಗೆ ಬ್ರೇಕ್ ಆಗಬೇಕಾಗುತ್ತೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಅದಕ್ಕಾಗಿ ನಾವೇನು ಮಾಡ್ತೀವಿ ಅಂತ ಅಂದರೆ, ಅದು ಆಗಬಾರ್ದು ಅಂತಂದೇ ನಾವು ಪ್ರೀ ಸರ್ಜಿಕಲ್ ರಿಹ್ಯಾಬಿಲಿಟೇಷನ್ ಮತ್ತು ಪೋಸ್ಟ್ ಸರ್ಜಿಕಲ್ ರಿಹ್ಯಾಬಿಲಿಟೇಷನ್ ಅಂತ ಮಾಡ್ತೇವೆ. ಸೊ ಪೋಸ್ಟ್ ಸರ್ಜರಿಯಲ್ಲಿ ನಾವು ಯಾವುದಾದ್ರೂ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ಅಂದರೆ, ಮೇನ್ಲಿ ಅವ್ರ ಸ್ಟ್ರೆಂತ್, ಆಮೇಲೆ ಅವ್ರದ್ದು ರೇಂಜಸ್ ಹೇಗಿದೆ ಅಂತ, ಮತ್ತು ಅವ್ರದ್ದು ಬ್ಯಾಲೆನ್ಸ್, ಪ್ರೋಪ್ರಿಯೋಸೆಪ್ಷನ್, ಇದೆಲ್ಲ ಇನ್ಕ್ಲೂಡ್ ಆಗಿ ಅವರಿಗೆ ಸ್ಪೋರ್ಟ್ಸಿಗೆ ರಿಟರ್ನ್ ಟು ಸ್ಪೋರ್ಟ್ಸ್ ಅಂತೊಂದು ಸರ್ಟಿಫಿಕೇಟ್ಸ್ ಕೊಡಲಿಕ್ಕಾಗತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್, ಯಾರೋ ಸ್ಪೋರ್ಟ್ಸ್ ಮಾಡುವಾಗ ತುಂಬ ಬ್ಯಾಡ್ ಇಂಜುರಿ ಆಗಿದೆ, ಮತ್ತು ಎಲ್ಲಿ ಅವ್ರದ್ದು ಕಾಲೇ ಯೂಸ್ ಇಲ್ಲ ಅನ್ನೋ ರೀತಿ ಇದೆ ಅಂತ ಅಂದಾಗ, ಚೇಂಜ್ ಇನ್ ದೇರ್ ಆಕ್ಯುಪೇಷನ್ ಮಾಡಬೇಕಾಗತ್ತೆ. ಈಗ ಸ್ಪೋರ್ಟ್ಸಲ್ಲೇ ಅವರು ಫುಟ್ಬಾಲ್ ಪ್ಲೇಯರ್ ಆಗಿದ್ದರು ಅಂತ ಅಂದರೆ, ಫುಟ್ಬಾಲ್ ಆಡಲಿಕ್ಕೆ ಆಗ್ತಾಯಿಲ್ಲ, ಅವ್ರ ಲಿಂಬ್ ಫುಲ್ ವೀಕ್ ಆಗೋಗಿದೆ, ರಿಕವರಿ ಚಾನ್ಸಸ್ಸೇ ಇಲ್ಲ ಅಂತ ಅಂದಾಗ, ಆಲ್ಟರ್ನೇಟಿವ್ ಸ್ಪೋರ್ಟ್ಸ್ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ನೋಡಿಕೊಂಡು, ಲೈಕ್ ಆಕ್ಯುಪೇಷನಲ್ ಥೆರಪಿ. ಆದರೆ ನೀವು ಹೇಳೋ ಥರ ಅವರೀಗ ಒಂದು ವಾಲಿಬಾಲ್ ಪ್ಲೇಯರ್ ಆಗಿರ್ತಾರೆ, ನೀವು ಆ ಥರ ಇಂಜುರಿ ಆದ ವಾಲಿಬಾಲಲ್ಲಿ ಆ ಥರ ಇಂಜುರಿ ಆದಾಗ ಅವರು ಈಗ ನೀವು ಹೇಳ್ತೀರಾ ಇದರಲ್ಲಿ ಆಡೋಕ್ಕಾಗಲ್ಲ, ನೀವು ಬೇರೆ ಚಾಯ್ಸ್ ಮಾಡ್ಕೊಳ್ಳಿ ಅಂತ. ಆದರೆ ಅವರು ಅವರ ಕರಿಯರ್ ಇರೋದೇ ವಾಲಿಬಾಲಲ್ಲಿ, ಆಗ ಹೇಗೆ ಚೇಂಜ್ ಮಾಡ್ಕೊಳ್ಳೋಕ್ಕಾಗುತ್ತೆ ಈ ಥರಲ್ಲಿ ಇಂಜುರಿ ಆದ? ಆಲ್ಟರ್ನೇಟಿವ್ ಮೆಥಡ್ ಆಫ್ ಪ್ಲೇಯಿಂಗ್ನ ಹೇಳ್ತೀವಿ ಒಂದು. ಆ ಆಲ್ಟರ್ನೇಟಿವ್ ಮೆಥಡ್ ಆಫ್ ಪ್ಲೇಯಿಂಗು ಅವ್ರಿಗೆ ಆಗ್ತಾ ಇಲ್ಲ ಅಂತ ಅಂದರೆ, ಲೈಫ್ ಈಸ್ ಓನ್ಲಿ ಚಾಲೆಂಜಿಂಗ್ ಆಗಿದೆ ಅಂತ ಅಂದಾಗ, ವಿ ಹ್ಯಾವ್ ಟು ಡೂ ಸಮ್ ಆಲ್ಟರ್ನೇಟಿವ್ ಆಕ್ಯುಪೇಷನಲ್ ಥಿಂಗ್. ಸೊ ಆದಷ್ಟು ನಾವು ಮೇನ್ ಇಂಟೆನ್ಷನ್ ಬಂದುಬಿಟ್ಟೆ ಅದೇ ಇರೋದು, ಅವರು ಸ್ಪೋರ್ಟ್ಸ್ನಲ್ಲಿ ರಿಟರ್ನ್ ಟು ಸ್ಪೋರ್ಟ್ಸ್ ಆಗಬೇಕು ಅಂತ. ಸೊ ಇವಾಗ ಓಕೆ, ಏನೋ ನಾರ್ಮಲ್ ಫುಟ್ಬಾಲ್ ಆಡುವಾಗ ಇಲ್ಲ ಏನೋ ಖೋಖೋ ಆಡುವಾಗ ಬಿದ್ದರು ಮತ್ತು ನೀ ಇಂಜುರಿ ಆಯಿತು ಅಂತ ಅಂದಾಗ, ಅವರಿಗೆ ರಿಟರ್ನ್ ಹೋಗಲಿಕ್ಕೆ ಹೋಗ್ತಾ ಇದ್ದಾರೆ ಅಂದರೆ, ಸ್ವಲ್ಪ ಪ್ರಿವೆನ್ಷನ್ ಆಫ್ ಇಂಜುರೀಸ್, ಅಂದರೆ ಪ್ರಿಕಾಷನ್ಸ್ ತೊಗೊಳ್ಲಿಕ್ಕೆ ಹೇಳ್ತೀವಿ, ಇದೆಲ್ಲ ಪ್ರಿಕಾಷನ್ಸ್ ಮಾಡಬೇಕು, ಇಷ್ಟೆಲ್ಲ ಸ್ಟ್ರೆಂದನಿಂಗ್ ಮಾಡ್ಕೋಬೇಕು. ಸೊ ಏನಂದರೆ, ಮುಂದೆ ಈ ರೀತಿ ಆಗ್ದಲೇ ಇರಲಿಕ್ಕೆ ಅವಾಯ್ಡ್ ಮಾಡೋದು. ಸೊ ಸ್ಪೋರ್ಟ್ಸಲ್ಲಿ ಈ ಥರ ಇಂಜುರೀಸ್ ಆಗ್ದಲೇ ಇರೋ ರೀತಿ ಮುಂಚೆನೇ ನಾವು ಅವ್ರನ್ನ ರೆಡಿ ಮಾಡಿರ್ತೀವಿ. ಸೊ ಯೂಶ್ವಲಿ ನೀವು ಯಾವುದೇ ಪ್ರೊಫೆಷ್ನಲ್ ಸ್ಪೋರ್ಟ್ಸ್ ಪರ್ಸನ್ನ ತೊಗೊಂಡ್ರು, ಅವರಿಗೆ ಸ್ಟ್ರೆಂತ್ ಆ್ಯಂಡ್ ಕಂಡೀಷ್ನಿಂಗ್ ಕೋಚ್ ಇರ್ತಾರೆ, ಸ್ಪೆಷಲೈಸ್ಡ್ ಅಂದರೆ ಪರ್ಸ್ನಲೈಸ್ಡ್ ಫಿಸಿಯೋಥೆರಪಿಸ್ಟ್ ಇರ್ತಾರೆ. ಈಗ ಇಂಟರ್ನ್ಯಾಷನಲ್ ಆಗಲಿ, ನ್ಯಾಷನಲ್ ಆಗಲಿ, ಸ್ಟೇಟ್ ಲೆವೆಲ್ಸಲ್ಲೇ ಇಲ್ಲ, ಒಂದೊಂದು ಟೀಮಿಗೆ ಅವರಿಗೆ ಪರ್ಸ್ನಲೈಸ್ಡ್ ಇವ್ರು ಇರ್ತಾರೆ, ಫಿಸಿಯೋಥೆರಪಿಸ್ಟ್ ಇರ್ತಾರೆ, ಮೆಡಿಕಲ್ ಟೀಮ್ ಇರುತ್ತೆ, ಆ್ಯಂಡ್ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಕೋಚ್ ಇರ್ತಾರೆ. ಸೊ ವಿತ್ ಹೋಲ್ ಟೀಮ್, ಎಲ್ಲ ಟೀಮ್ ಸೇರಿ ಒಂದು ಪ್ಲೇಯರ್ನ ಇಂಜುರಿ ಆಗದಲ್ಲೇ ಇರೋ ರೀತಿ ಪ್ರಿವೆಂಟ್ ಮಾಡ್ತಾರೆ.
ಸೊ ಇಷ್ಟು ಪ್ರಿಕಾಷನ್ ತಗೊಂಡ ನಂತರನೂ ಅವರಿಗೆ ಇಂಜುರಿ ಆಯಿತು ಅಂತ ಅಂದರೆ ಪೋಸ್ಟ್ ರಿಹ್ಯಾಬಿಲಿಟೇಷನ್ ಮತ್ತು ಅವ್ರ ಇಂಜುರಿ ಆಗ್ದಲೇ ಇರೋ ರೀತಿ ಟ್ರೈನ್ ಮಾಡ್ತೀವಿ. ನಿಮ್ಮಲ್ಲಿ ಈ ಥರ ಎಷ್ಟು ಕೇಸ್ಗಳು ಬಂದಿದೆ, ಎಷ್ಟು ಸಕ್ಸಸ್ಫುಲ್ ಆಗಿದೆ? ಈ ಥರ ಸುಮಾರು ಕೇಸಸ್ ಬಂದಿದೆ, ಮೇನ್ಲಿ ಫುಟ್ಬಾಲ್ ಆಡೋರಿಗೆ ಮತ್ತು ಈ ವಾಲಿಬಾಲ್, ಥ್ರೋಬಾಲ್, ಬ್ಯಾಡ್ಮಿಂಟನ್ ಆಡೋರಿಗೆ, ಬ್ಯಾಡ್ಮಿಂಟನ್ ಟೆನ್ನಿಸ್ ಪ್ಲೇಯರ್ಸ್ ಅವರಿಗೆಲ್ಲ ಮೊಣಕೈ ನೋವು ಮತ್ತು ಭುಜ ನೋವು, ಮಂಡಿ ನೋವು, ಆ್ಯಂಕಲ್ ಪೇಯ್ನ್, ಆ್ಯಂಕಲ್ ಟ್ವಿಸ್ಟ್ ಅಂತ ಎಲ್ಲ ಬರ್ತಾರೆ. ಈ ಥರ ತುಂಬ ಕೇಸಸ್ ಸರ್ಜರಿ ಹೋಗಬೇಕಾಗಿರುತ್ತೆ. ಬಟ್ ಆದರೆ ಕೆಲವೊಂದು ಸ್ಪೋರ್ಟ್ಸಲ್ಲಿ ಸರ್ಜರಿ ಆದರೆ ದೇ ಆರ್ ನಾಟ್ ಕ್ವಾಲಿಫೈಡ್ ಅಂತಂದು ಬರುತ್ತೆ. ಸೊ ಪ್ರೀ ಸರ್ಜಿಕಲ್ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಮಾಡಿ ನೋಡ್ತೀವಿ, ಪ್ರೀ ರಿಹ್ಯಾಬಿಲಿಟೇಷನ್ ಮಾಡಿ ನೋಡ್ತೀವಿ. ಸೊ ಪ್ರೀ ರಿಹ್ಯಾಬಿಲಿಟೇಷನಲ್ಲಿ ಅವ್ರದ್ದು ಸ್ಟ್ರೆಂತ್ ಇಂಪ್ರೂವ್ ಆಗ್ತಿದೆ, ಬ್ಯಾಲೆನ್ಸ್ ಎಲ್ಲ ಇಂಪ್ರೂವ್ ಆಗ್ತಿದೆ, ಗುಡ್ ಪ್ರೋಪ್ರಿಯೋಸೆಪ್ಷನ್ ಇದೆ ಅಂತ ಅಂದರೆ ನಾವು ಅವರಿಗೆ ಸರ್ಜರಿ ರೆಕಮೆಂಡ್ ಮಾಡೋದಿಲ್ಲ. ಕನ್ಸರ್ವೇಟಿವ್ ಆಗಿಯೇ ಎಕ್ಸಸೈಸ್ ಮೂಲಕ ಮತ್ತು ಅವ್ರದ್ದು ಏನೇನು ಪೇನ್ ಮ್ಯಾನೇಜ್ಮೆಂಟ್ ಎಲ್ಲ ಇದೆ ಅದನ್ನು ಮಾಡಿಕೊಂಡು ಅವರಿಗೆ ಕಂಪ್ಲೀಟ್ ಸ್ಟ್ರೆಂತ್ ಬಂದ ನಂತರ ಅವರಿಗೆ ಸ್ಪೋರ್ಟ್ಸಿಗೆ ಹೋಗ್ಲಿಕ್ಕೆ ಇರ್ತೀವಿ. ಆ ಥರ ತುಂಬ ಕೇಸಸ್ ಸರ್ಜರಿ ರಿಕ್ವೈರ್ಮೆಂಟ್ ಇಲ್ಲದಲ್ಲೂ ಕೂಡ ದೇ ಆರ್ ಬ್ಯಾಕ್ ಟು ಸ್ಪೋರ್ಟ್ಸ್. ಓಕೆ, ಇದು ಸ್ಪೋರ್ಟ್ಸ್ ಬಗ್ಗೆ, ಸ್ಪೋರ್ಟ್ಸ್ ಅವರಿಗೆ ಸಂಬಂಧಪಟ್ಟಾಗ ಹೀಗೆ. ಈಗ ನಾರ್ಮಲಾಗಿ ಆಕ್ಸಿಡೆಂಟ್ ಎಲ್ಲ ಆಗುತ್ತಲ್ಲ ಅವರಿಗೆ, ಅವರು ಮತ್ತೆ ಒಂದು ತುಂಬ ಹೇಗೆ ಹೇಳಬೇಕು ಅಂದರೆ ತುಂಬ ಅವರು ನಡೆಯೋಕ್ಕೆ ಆಗಲ್ಲ ಆ ಥರ ಪರಿಸ್ಥಿತಿಗೆ ಬರ್ತಾರೆ ಅಂಥವರಿಗೆಲ್ಲ. ಸೊ ಆಕ್ಸಿಡೆಂಟ್ ಆದಾಗ ಒಂದು ಮೂಳೆ ಮುರಿಯೋದು ಗ್ಯಾರಂಟಿ. ಸೊ ಮೂಳೆ ಮುರಿದಿದೆ ಅಂತ ಅಂದರೆ ಅವ್ರಿಗೆ ಆಪ್ರೇಷನ್ ಬೇಕಾಗುತ್ತೆ, ಇಲ್ಲ ಅಂತಂದರೆ ಅದು ಸಿಮೆಂಟ್ ಕಟ್ ಅಂತ ಹೇಳ್ತಾರೆ, ಪಿ ಒ ಪಿ ಕಾಸ್ಟ್ ಹಾಕ್ತಾರೆ. ಸೊ ಅದನ್ನು ಒಂದು ಮಂತ್ ಇಲ್ಲ 3-4 weeks ತನಕ ಹಾಕಿರ್ತಾರೆ. ಆ ಹಾಕಿರೋ ಸಮಯದಲ್ಲಿ ಮಾಂಸಖಂಡ ಎಲ್ಲ ಬಿಗಿ ಹಿಡ್ದಿರೋ ಕಾರಣಕ್ಕೆ ಕೈ ಆಡಿಸ್ಲಿಕ್ಕೆ ಆಗೋದಿಲ್ಲ. ಸಪೋಸ್ ಇಲ್ಲಿ ಫ್ರ್ಯಾಕ್ಚರ್ ಆಗಿದ್ರೆ ಕೈ ಆಡಿಸ್ಲಿಕ್ಕೆ ಆಗೋಲ್ಲ. ಸೊ ಅವ್ರಿಗೆ ಕೈ ಆಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅದು ಮಸಲ್ ಟೈಟ್ನೆಸ್. ಸೊ ಅದನ್ನು ರಿಲೀಸ್ ಮಾಡಬೇಕು. ಯಾವಾಗ ರಿಲೀಸ್ ಮಾಡ್ತೀವಿ ಆಗ ಆಟೋಮೆಟಿಕಲಿ ಮೂಮೆಂಟ್ಸ್ ಬರುತ್ತೆ. ಮೂಮೆಂಟ್ಸ್ ಬಂತು ಅಂತಂದರೆ ಅದು ಮುಗೀತು ಅಂತಲ್ಲ, ಅಲ್ಲಿ ಸ್ಟ್ರೆಂತ್ ಇಂಪ್ರೂವ್ ಆಗಬೇಕು. ಈಗ ನೀವು ಮಾಡ್ತಾ ಇದ್ದೀರಾ ಅಂತ ಅಂದರೆ ಆ್ಯಕ್ಟಿವಿಟಿ ಇದ್ದೇ ಇರುತ್ತೆ, ಅಂದರೆ ಮಸಲ್ ಆ್ಯಕ್ಟಿವೇಟ್ ಆಗ್ತಾ ಇರುತ್ತೆ, ಸ್ಟ್ರೆಂತ್ ಇಂಪ್ರೂವ್ ಆಗ್ತಾ ಇರುತ್ತೆ. ಮಾಡ್ದಲೇ ಒಂದೇ ಕಡೆ ರೆಸ್ಟ್ ಮಾಡಿಟ್ಟಿದ್ದೀವಿ ಅಂತ ಅಂದರೆ ಮಸಲ್ಸ್ ಇಂಪ್ರೂವ್ಮೆಂಟ್ ಇರಲ್ಲ, ಸೊ ಮಸಲ್ ವೀಕ್ನೆಸ್ ಇರುತ್ತೆ. ಸೊ ಪೋಸ್ಟ್ ಆಕ್ಸಿಡೆಂಟ್ ಅಥವಾ ಪೋಸ್ಟ್ ಫ್ರ್ಯಾಕ್ಚರ್ ಏನೇ ಕೇಸಸ್ ಇದ್ದರೂ ಮ್ಯಾನೇಜ್ಮೆಂಟ್ ಬಂದುಬಿಟ್ಟು ನಮ್ಮದು ಮೇನ್ಲಿ ರೇಂಜಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ, ಆಮೇಲೆ ಸ್ಟ್ರೆಂತ್ ಮಸಲ್ ಸ್ಟ್ರೆಂತ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಈಗ ಪ್ರೆಸೆಂಟ್ ತುಂಬ ಆಕ್ಸಿಡೆಂಟ್ ಎಲ್ಲ ವೆಹಿಕಲ್ಸ್ಗಳು ಜಾಸ್ತಿ ಆಗ್ತಾನೆ, ಆಕ್ಸಿಡೆಂಟ್ಗಳು ಕೂಡ ಜಾಸ್ತಿ ಆಗ್ತಾ ಇರ್ತದೆ. ನಿಮ್ಮ ಹಾಸ್ಪಿಟ್ಲಿಗೆ ಡೈಲಿ ಅಂತ ಎಷ್ಟು ಕೇಸ್ಗಳು ನೀವು ಅಟೆಂಡ್ ಮಾಡ್ತೀರಾ ಈ ಥರ ಕೇಸ್ಗಳನ್ನ? ಈ ಥರ ತುಂಬ ಕೇಸಸ್ ಅಂದರೆ ಪೋಸ್ಟ್ ಸರ್ಜರಿ ಸ್ಟಿಫ್ನೆಸ್, ಫ್ರ್ಯಾಕ್ಚರ್ ಸ್ಟಿಫ್ನೆಸ್ ಆಗಿ ಬಂದಿರೋ ಕೇಸಸ್ ತುಂಬಾ ಇದೆ. ಅಂದರೆ ಒಂದು ಹೇಳೋದೇನಂತ ಅಂದರೆ ಇದೆಲ್ಲ ಆದಮೇಲೆ ಸ್ವಲ್ಪ ಪೇಷನ್ಸ್ ಇರಬೇಕು. ಸೊ ಒಂದೇ ಸತಿ ನಾವು ಕೈ ಸಿದ್ಧ ಮಾಡಿಬಿಡ್ತೀವಿ ಅನ್ನೋದು ಬರೋದಿಲ್ಲ. ಸೊ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡಿದ್ವಿ ಅಂತ ಅಂದರೆ ಇಟ್ ವಿಲ್ ಟೇಕ್ ಟೈಮ್. ಸೊ ಪೇಷನ್ಸ್ ತುಂಬಾ ಬರ್ತಾರೆ ಈ ಕೇಸಸ್ಸಲ್ಲಿ. ಆಮೇಲೆ ಕತ್ತು ನೋವು ಅಂತೊಂದು ಬರ್ತಾರೆ, ಸೊಂಟ ನೋವು ಅಂತ ಬರ್ತಾರೆ. ಅವರಿಗೆ ಕೆಲವೊಮ್ಮೆ ಸರ್ಜರಿ ರೆಕಮೆಂಡೇಷನ್ ಮಾಡಿರ್ತಾರೆ, ಸರ್ಜರಿ ಮಾಡಲಿಕ್ಕೂ ಮುಂಚೆ ಒಂದ್ಸತಿ ಫಿಸಿಯೋಥೆರಪಿ ತಗೊಳ್ಳಿ ಅಂತಂದು ಹೇಳ್ತಾರೆ. ಸೊ ಫಿಸಿಯೋಥೆರಪಿನಲ್ಲೇ ಎಷ್ಟೋ ಜನ ಸರ್ಜರಿ ಬೇಡ ಅಂತಂದು ಕ್ಯಾನ್ಸಲ್ ಮಾಡಿರೋ. ಸರ್ಜರಿಗೆ ತುಂಬ ಜನ ಎದ್ರುಕೊಳ್ತಾರೆ ಅಲ್ವಾ, ಬೇಡ ಅಂತ ಡಿಸೈಡ್ ಮಾಡ್ತಾರೆ. ಸೊ ಅಂದವರಿಗೆ ನೀವೇನು ಸಜೆಸ್ಟ್ ಮಾಡ್ತೀರಾ? ಸೊ ಕೆಲವೊಂದು ಕಂಡೀಷನ್ಸ್ಗೆ ಖಂಡಿತವಾಗ್ಲೂ ಸರ್ಜರಿ ರಿಕ್ವೈರ್ಮೆಂಟ್ ಇದೆ. ಸೊ ಇಲ್ಲ ಅಂತ ಇಲ್ಲ, ಬಟ್ ಪ್ರೀ ಸರ್ಜರಿ ಪೋಸ್ಟ್ ಸರ್ಜರಿ ಫಿಸಿಯೋಥೆರಪಿ ಮಾಡಿಸಿದ್ರೆ ಔಟ್ಕಮ್ ಏನಿರುತ್ತಲ್ಲ, ಅದು ರಿಕವರಿ ಫೇಸ್ ಏನಿರುತ್ತಲ್ವ, ಫಂಕ್ಷನಲ್ ರಿಕವರಿ ಫೇಸ್ ವಿಲ್ ಬಿ ಬೆಟರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಹೇಗೆ ನಮ್ಮ ಕಾಲು ಮೂಳೆ ಎಲ್ಲ ಮುಟ್ಟಿದಾಗ ಅದನ್ನು ಹೇಗೆ ಸರಿ ಮಾಡಿಸ್ಕೋಬೇಕು ಅಂತ ನಮ್ದು ಡಾಕ್ಟರ್ ಸುಮನ್ ಅವರು ಎಲ್ಲ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತಗೊಳ್ಳೋಣ, ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಶುರು ಮಾಡೋಣ. ವೀಕ್ಷಿಸಿ ಆರೋಗ್ಯ ಭಾಗ್ಯ. ಬ್ರೇಕ್ನ ನಂತರ ಕೊಡಗು ಚಾನೆಲ್ನ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ನಮ್ಮ ಡಾಕ್ಟರ್ ಸುಮನ್ ಅವರು ನಮ್ಮ ಜೊತೆ ಇದ್ದಾರೆ, ಮತ್ತು ನಾವು ನಮ್ಮ ಈ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಆರ್ಥೋಪೆಡಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ಮೈಸೂರಿನ ಸಿಗ್ನಾ ಹಾಸ್ಪಿಟ್ಲಲ್ಲಿ ಇದ್ದೀವಿ. ಆರ್ಥೋಪೆಡಿಕ್ ಬ್ರಾಂಚಲ್ಲಿ ಡಾಕ್ಟರ್
ಅರುಣ್ ಅನ್ನೋರು ಇದ್ದಾರೆ. ಅವರು ಸರ್ಜನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇವರು ಕೂಡ ಆರ್ಥೋಪೆಡಿಕ್ ಕ್ಷೇತ್ರದಲ್ಲೇ ಇರುವಂಥವ್ರು. ಮತ್ತು ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಇರೋ ಥರನೇ ಇವರು ಈ ಕ್ಷೇತ್ರದಲ್ಲಿ ಇರುವಂಥದ್ದು. ನಾವು ಇವತ್ತು ಕ್ರೀಡಾಪಟುಗಳ ಬಗ್ಗೆ ಮತ್ತು ಆಕ್ಸಿಡೆಂಟ್ ಬಗ್ಗೆ ಆರ್ಥೋಪೆಡಿಕ್ಗಳು ಹೇಗೆ ನಾವು ಉಪಯೋಗ ಪಡ್ಕೋಬೋದು ಅಂತ ನಾವು ಮಾತಾಡಿದ್ದೀವಿ. ಇನ್ನೂ ಹೆಚ್ಚಿನ ವಿವರಗಳನ್ನು ನಾವು ಡಾಕ್ಟರ್ ಸುಮನ್ ಅವ್ರ ಹತ್ರ ಕೇಳೋಣ. ಹೇಳಿ. ಸಿಗ್ಮಾ ಹಾಸ್ಪಿಟಲಲ್ಲಿ ನಾವೊಂದು ಟೀಮ್ ವರ್ಕ್ ಥರ ಮಾಡ್ತಾ ಇದ್ದೀವಿ. ಟೀಮ್ ವರ್ಕ್ ಅಂತ ಬಂದರೆ ಅದರಲ್ಲಿ ಆರ್ಥೋಪೆಡಿಕ್ ಸರ್ಜನ್ಸ್ ಇರ್ತಾರೆ, ಫಿಸಿಯೋಥೆರಪಿಸ್ಟ್ ಇರ್ತಾರೆ, ನರ್ಸಿಂಗ್ ಸಪೋರ್ಟಿವ್ ನರ್ಸಿಂಗ್ ಸ್ಟಾಫ್ ಇದೆ, ಆ್ಯಂಡ್ ದೆನ್ ಹೌಸ್ ಕೀಪಿಂಗ್ ಸ್ಟಾಫ್ ಇದೆ. ಆ್ಯಂಡ್ ಬೇರೆ ಡಿಪಾರ್ಟ್ಮೆಂಟಲ್ಲೂ ಕೂಡ ನಮ್ಮ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಇನ್ವಾಲ್ವ್ ಆಗುತ್ತೆ. ಸೊ ಈಗ ಆರ್ಥೋಪೆಡಿಕಲ್ಲಿ ಬಂದರೆ ಡಾಕ್ಟರ್ ಅರುಣ್ ಇಸ್ ದ ಮೇನ್ ಚೀಫ್ ಲೀಡಿಂಗ್ ಅವರ್ ಇಯರ್. ಅವರು ಯಾವುದಾದ್ರೂ ಒಂದು ನೀ ಸರ್ಜರಿ ಕೇಸ್ ಇತ್ತು, ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಇಂಜುರಿ ಪೇಷೆಂಟ್ ಇದ್ದರು, ಅವರು ಬಿದ್ದು ಬಂದಿದ್ದಾರೆ ಅಂತಂದರೆ ನಾವು ಮೊದಲು ಡಿಸ್ಕಸ್ ಮಾಡ್ತೀವಿ ಯಾವ ಥರ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೋದು, ಇದು ಕನ್ಸರ್ವೇಟಿವ್ಲಿ ಮ್ಯಾನೇಜ್ ಮಾಡ್ಬೋದಾ, ಇಲ್ಲ ಸರ್ಜರಿನೇ ಬೇಕಾಗುತ್ತಾ ಅಂತ ಅದು. ಸೊ ಆ ಥರ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟಲ್ಲಿ ಆಗ್ತಿದೆ ಅಂತಂದರೆ ನಾವು ಫಿಸಿಯೋಥೆರಪಿ ಮಾಡಿಸಿ ಮತ್ತು ಸರ್ಜಿಕಲ್ ಮ್ಯಾನೇಜ್ಮೆಂಟೇ ಬೇಕು ಅಂತ ಅಂದ್ರೂ ಕೂಡ ಪ್ರೀ ಫಿಸಿಯೋಥೆರಪಿ ಮಾಡಿಬಿಟ್ಟು ಸರ್ಜರಿ ಆದಮೇಲೆ ಇಷ್ಟು ದಿನ ಫಾಲೋ ಅಪ್ ಇಟ್ಕೊಂಡು ಆಮೇಲೆ ಸರ್ಜರಿ ಆದಮೇಲಿಂದ ರಿಹ್ಯಾಬಿಲಿಟೇಷನ್ಗೆ ತೊಗೊತೀವಿ. ರಿಹ್ಯಾಬಿಲಿಟೇಷನ್ ಅಂತ ಅಂದರೆ ಅದು ಪ್ರೊಲಾಂಗ್ ಡ್ಯೂರೇಷನ್ ಅಂತಂದೇ. ಸೊ ಈಗ ಮೇನ್ಲಿ ಆರ್ಥೋಪೆಡಿಕ್ ಫಿಸಿಯೋಥೆರಪಿಯಲ್ಲಿ ಮಾತಾಡಬೇಕು ಅಂತಂದರೆ ನಮ್ಮಲ್ಲಿ ರೇಂಜಸ್ ಇಂಪ್ರೂವ್ ಮಾಡಲಿಕ್ಕೆ ಮಿಷಿನ್ಸ್ ಇದೆ, ಮತ್ತು ಟ್ರ್ಯಾಕ್ಷನ್ ಮಿಷಿನ್ ಅಂತ ಅಂದಾಗ ಹೇಳ್ತೀವಿ. ನಮ್ಮಲ್ಲಿ ಡಿಫ್ರೆಂಟ್ ಮೊಡ್ಯಾಲಿಟೀಸ್ ಇದೆ, ಅಂದರೆ ಡಿಫ್ರೆಂಟ್ ಆಗಿರೋವಂಥ ಎಲೆಕ್ಟ್ರಿಕ್ ಮೊಡ್ಯಾಲಿಟೀಸ್ ಇದೆ. ಸೊ ಅದರಿಂದ ಪೇಯ್ನ್ ಮ್ಯಾನೇಜ್ ಮಾಡ್ಬೋದು, ಮತ್ತು ನರ್ವ್ ಸ್ಟಿಮ್ಯುಲೇಟ್ ಮಾಡ್ಬೋದು. ಈಗ ನರ ವೀಕ್ ಆಗಿದೆ ಅಂತ ಅಂತಾರೆ, ಆ ನರ ವೀಕ್ ಆಗಿರೋದಕ್ಕೂ ಕರೆಂಟಿಂದ ಸ್ಟಿಮ್ಯುಲೇಷನ್ ಕೊಟ್ಟು ಅದಕ್ಕೆ ಸ್ಟ್ರೆಂತ್ ಬರೋ ಹಾಗೆ ಮಾಡ್ಬೋದು. ಮತ್ತು ಮಸಲ್ ಸ್ಟ್ರೆಂಥನಿಂಗಿಗೆ ಕೂಡ ಕೆಲವೊಂದಷ್ಟು ಮೊಡ್ಯಾಲಿಟೀಸ್ ಇದೆ. ಸೊ ಹೀಗೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಟೀಮ್ ವರ್ಕ್ ಆಗಿ ಮಾಡ್ತೇವೆ ನಾವು. ಕಮಿಂಗ್ ಟು ಐ ಸಿ ಯು ಅಲ್ಲಿ ಏನಂದರೆ ಮೇನ್ಲಿ ಇಂಟೆನ್ಸಿವಿಸ್ಟ್ ಇರ್ತಾರೆ. ಇಂಟೆನ್ಸಿವಿಸ್ಟ್ ಆ್ಯಂಡ್ ದ ಫಿಸಿಯೋಥೆರಪಿ ಕೂಡ ಅಲ್ಲಿ ಹೆಲ್ಪ್ ಆಗುತ್ತೆ, ಮೇನ್ಲಿ ಫಾರ್ ಚೆಸ್ಟ್ ಫಿಸಿಯೋಥೆರಪಿ ಅಂತ. ಅಂದರೆ ಅವ್ರದ್ದು ಶ್ವಾಸಕೋಶಗಳು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದರೆ, ಕಫ ಕಟ್ಟಿತ್ತು ಅಂದರೆ, ಉಸಿರಾಡಲಿಕ್ಕೆ ತೊಂದರೆ ಇತ್ತು ಅಂತ ಅಂದರೆ ಅಲ್ಲಿ ಫಿಸಿಯೋಥೆರಪಿಯಿಂದ ಅವರಿಗೆ ಕಫ ಕ್ಲಿಯರ್ ಮಾಡೋದು, ಮತ್ತು ಬ್ರೀತಿಂಗಿಗೆ ಹೆಲ್ಪ್ ಮಾಡೋದು, ಅವ್ರದ್ದು ಲಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡೋದು, ಅದಕ್ಕೆಲ್ಲ ಫಿಸಿಯೋಥೆರಪಿ ಮೂಲಕ ನಾವು ಅಂದರೆ ಫಿಸಿಯೋಥೆರಪಿನ 20-30% ವಿತ್ ಅದರ್ ಮೆಡಿಸಿನ್ಸ್ ಬೇರೆ ಇದರಿಂದ ಕೂಡ ಪೇಷಂಟ್ ಇಂಪ್ರೂವ್ಮೆಂಟ್ ಇದೆ. ಓಕೆ. ಈಗ ತೋಟದಲ್ಲೆಲ್ಲ ಕೆಲಸ ಮಾಡ್ತಿರ್ತಾರೆ, ಅವರು ಬಿದ್ದು ಆ ಥರ ಗಾಯಕ್ಕೆ ಏನೋ ಮಾಡ್ಕೊಂಡು ಬರ್ತಾರೆ, ಮೂಳೆ ಮುರಿಯೋದು ಅಥವಾ ಕೈ ಕಾಲು ಮೂಳೆ ಮುರಿಯೋದು ಆ ಥರ ಎಲ್ಲ ಆಗುತ್ತೆ, ಅವರಿಗೆ ಇಲ್ಲಿ ಬಂದು ಪೇ ಮಾಡೋದು ತುಂಬ ಕಷ್ಟ ಆಗ್ಬೋದು, ಅಂಥವ್ರಿಗೆ ಏನಾದರೂ ಸ್ಪೆಷಲ್ ಆಗಿ ನೀವು ಏನಾದರೂ? ಸಿಗ್ಮಾ ಹಾಸ್ಪಿಟಲಲ್ಲಿ ತುಂಬ ಈ ಥರ ಪೇಷೆಂಟ್ಸ್ಗೋಸ್ಕರ ಕನ್ಸೇಷನ್ಸ್ ಅಂತಂದಿದೆ, ಮತ್ತು ಇನ್ಶೂರೆನ್ಸ್ ಇರೋರಿಗೆ, ಮತ್ತು BPL ಕಾರ್ಡ್ ಇರೋರಿಗೆ, ಅವರಿಗೆಲ್ಲ ಫೆಸಿಲಿಟೀಸ್ ಅವೈಲಬಲ್ ಇದೆ ಫ್ರೀ ಆಫ್ ಕಾಸ್ಟಲ್ಲಿ. ಅವರದು ಯಾವುದು ಫೆಸಿಲಿಟಿ ಅಂದರೆ ಇನ್ಶೂರೆನ್ಸ್ ಯಾವುದಿದೆ ಅಂತ ನೋಡಿಕೊಂಡು ಫ್ರೀ ಆಫ್ ಕಾಸ್ಟಲ್ಲಿ ಆಗೋವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಅಂದರೆ BPL ಕಾರ್ಡ್ ಇರೋರಿಗೆ ಯಾವುದೇ ರೀತಿಯ ಪೇಮೆಂಟ್ ಮಾಡೋ ಹಾಗಿಲ್ಲ ಅಂತ? ಹಾಂ, ಆ ಥರ. ಮತ್ತು ಆ ಥರ ತುಂಬ ಬಿಲೋ ಪಾವರ್ಟಿ ಲೆವೆಲಿಂದ ಇದ್ದಾರೆ ಅಂದರೆ ಅವ್ರ ಕಡೆ ಏನೂ ಇಲ್ಲ ಅಂತಂದಾಗ ಕನ್ಸೆಷನ್ಸ್ ಕೂಡ ಇರುತ್ತೆ ಟ್ರೀಟ್ಮೆಂಟಲ್ಲಿ. BPL ಕಾರ್ಡ್ ಇರೋರಿಗೆ ಈ ಥರ ಕನ್ಸೆಷನ್ ಇರುತ್ತೆ, ಅಂದರೆ APL ಕಾರ್ಡ್ ಇರೋರು ಪೇ ಮಾಡಬೇಕಾ? ನೋಡ್ತಿದ್ರಲ್ಲ ವೀಕ್ಷಕರೇ, ಈ ಥರ ಏನಾದರೂ ನಿಮಗೆ ಸರ್ಜರಿ ಆಗಿ ಬಂದರೆ BPL ಕಾರ್ಡ್ ಇರೋರಿಗೆ ಅಂತೂ ಉಚಿತವಾಗಿ ಸಿಗ್ಮಾ ಹಾಸ್ಪಿಟ್ಲಲ್ಲಿ ಎಲ್ಲ ರೀತಿಯಾಗಿ ಉಚಿತವಾಗಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. APL ಕಾರ್ಡ್ ಇರೋರಿಗೂ ಅಷ್ಟು 30% ಅಷ್ಟು ನಿಮಗೆ ಉಚಿತವಾಗಿ ಮಾಡಿಕೊಡ್ತಾರೆ. ಮತ್ತು ಮ್ಯಾಮ್, ನಿಮ್ಮ ಇನ್ನೇನು ಈ ಸಿಗ್ಮಾ ಹಾಸ್ಪಿಟ್ಲಲ್ಲಿ ಇನ್ಯಾವ ರೀತಿಯ ಉಪಯೋಗಗಳಿವೆ ಅಂತ ಹೇಳ್ತೀರ? ಸಿಗ್ಮಾ ಹಾಸ್ಪಿಟಲಲ್ಲಿ ಮೇನ್ಲಿ ಅದೇ ಡಾಕ್ಟರ್ ಸಿದ್ದೇಶ್ ಸರ್ ಅಂತ ಇದ್ದಾರೆ, ಅವರು ಜನರಲ್ ಸರ್ಜನ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಲಿಸ್ಟ್ ಇದ್ದಾರೆ. ಆ್ಯಂಡ್ ಡಾಕ್ಟರ್ ಮಾದಪ್ಪ ಸರ್ ಈಸ್ ಅ ಯೂರಾಲಜಿಸ್ಟ್ ಸ್ಪೆಷಲಿಸ್ಟ್. ಆ್ಯಂಡ್ ಈ ಥರ ನಮ್ಮದು ಗೈನ್ಯಾಕ್ ಆ್ಯಂಡ್ OBG ಇದೆ, ಆ್ಯಂಡ್ ಪೀಡಿಯಾಟ್ರಿಷಿಯನ್ ಇದ್ದಾರೆ, ಆ್ಯಂಡ್ ಆರ್ಥೋಪೆಡಿಕ್ ಫಿಸಿಯೋಥೆರಪಿ ಇಸ್ ದೇರ್, ENT ಸ್ಪೆಷಲಿಸ್ಟ್ ಇದ್ದಾರೆ, ಆ್ಯಂಡ್ ಆನ್ ಕಾಲ್ಸಲ್ಲಿ ಬೇರೆ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಕೂಡ ವಿಸಿಟ್ಸ್ ಮಾಡ್ತಾರೆ.
ಓಕೆ. ಕೊಡಗು ಅನ್ನೋದು ನಮ್ಮದು ಆಲ್ಮೋಸ್ಟ್ ಹೇಳಬೇಕು ಅಂದರೆ ಕೊಡಗಿನಿಂದ ಬರೋದಂಥ ಆಲ್ಮೋಸ್ಟ್ ಕೊಡಗಲ್ಲಿ ಕ್ರೀಡಾಪಟುಗಳು ಹೆಚ್ಚಾಗಿರೋದು. ಅಂತಹ ಕ್ರೀಡಾಪಟುಗಳು ಯಾವುದಾದ್ರೂ ರೀತಿ ಈ ಥರ ಏನಾದರೂ ಆದಾಗ ತಕ್ಷಣಕ್ಕೆ ಅಲ್ಲಿ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಸಿಗದೇ ಇದ್ದಾಗ ಪಕ್ಕದಲ್ಲೇ ಇರುವಂತಹ ಮೈಸೂರು, ನಮ್ಮ ಮೈಸೂರಲ್ಲಿ ಸಿಗ್ಮಾ ಹಾಸ್ಪಿಟಲಲ್ಲಿ ಎಲ್ಲ ರೀತಿಯ ನಿಮಗೆ ಸ್ಪೆಷಲ್ ಆಗಿ ಹೇಳಬೇಕು ಅಂದರೆ ಆರ್ಥೋಪೆಡಿಕ್ ಬಗ್ಗೆ ಯಾವುದೇ ರೀತಿಯ ನಿಮಗೆ ವಿಷಯಗಳು ತಿಳ್ಕೊಬೇಕು ಅಂದರೆ ಅಥವಾ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಇಲ್ಲಿ ಬಂದು ನೀವು ಟ್ರೀಟ್ಮೆಂಟ್ ತಗೊಳ್ಬೋದು ಮೈಸೂರಿನ ಸಿಗ್ಮಾ ಹಾಸ್ಪಿಟಲಲ್ಲಿ. ತುಂಬ ಥ್ಯಾಂಕ್ಸ್ ಈ ಥರ ಇನ್ಫಾರ್ಮೇಷನ್ ಶೇರ್ ಮಾಡೋದ್ರಿಂದ ನಿಮಗೂ ಅಂದರೆ ಜನಗಳಿಗೂ ಕೂಡ ಗೊತ್ತಾಗುತ್ತೆ ಯಾವ ಥರ ಅವೈಲಬಲ್ ಇದೆ ಅಂತಂದು. ಸೊ ತುಂಬ ಜನಗಳು ಹಳ್ಳಿಗಳಲ್ಲಿ ಇರ್ತಾರೆ, ಅವ್ರಗಳಿಗೆ ಗೊತ್ತಿರಲ್ಲ ಎಲ್ಲಿ ಹೋಗಬೇಕು, ಎಲ್ಲಿ ಫೆಸಿಲಿಟೀಸ್ ಚೆನ್ನಾಗಿರುತ್ತೆ ಅಂತಂದು. ಅವರು ತೋರಿಸ್ದಲೇ ಹಾಗೆ ಇದ್ದು ತುಂಬ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಫ್ಯೂಚರಲ್ಲಿ. ಸೊ ಈ ಥರ ಒಂದು ಪ್ರೋಗ್ರಾಮಿಂದ ಒಂದು ಒಳ್ಳೆ ನೋಬಲ್ ವರ್ಕ್ ಮಾಡ್ತಾ ಇದ್ದೀರಾ. ಇಟ್ಸ್ ಅ ಗುಡ್ ವರ್ಕ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇಲ್ಲಿವರೆಗೆ ಕೊಡಗು ಚಾನೆಲ್ನ ಆರೋಗ್ಯ ಭಾಗ್ಯದ ಕಾರ್ಯಕ್ರಮದಲ್ಲಿ ಆರ್ಥೋಪೆಡಿಕ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಿಮಗೆ ಯಾವುದೇ ರೀತಿಯ ಆರ್ಥೋಪೆಡಿಕ್ ಸಮಸ್ಯೆ ಕಂಡು ಬಂದಲ್ಲಿ ಮೈಸೂರಿನ ಸಿಗ್ಮಾ ಹಾಸ್ಪಿಟಲಲ್ಲಿ ಡಾಕ್ಟರ್ ಸುಮನ್ ಹಾಗೂ ಡಾಕ್ಟರ್ ಅರುಣ್ ಎಂಬ ಪ್ರಖ್ಯಾತ ಸ್ಪೆಷಲಿಸ್ಟ್ ಆರ್ಥೋಪೆಡಿಕ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ಗಳಿದ್ದಾರೆ. ಇಲ್ಲಿವರೆಗೆ ನಾವು ಅವರ ಆರ್ಥೋಪೆಡಿಕ್ ಬಗ್ಗೆ ಮಾತಾಡಿದ್ದೀವಿ. ಇಲ್ಲಿವರೆಗೆ ನೀವಂಥ ಆರ್ಥೋಪೆಡಿಕ್ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಆರೋಗ್ಯ ಭಾಗ್ಯ. ಥ್ಯಾಂಕ್ ಯು. ವೀಕ್ಷಿಸಿ ಆರೋಗ್ಯ ಭಾಗ್ಯ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಸುಮನ್ ಅಂತ. ಫಿಸಿಯೋಥೆರಪಿಸ್ಟ್, ಆರ್ಥೋಪೆಡಿಕ್ ಮತ್ತು ಸ್ಪೋರ್ಟ್ಸ್ ಮೆಡಿಸಿನಲ್ಲಿ ಸ್ಪೆಷಲಿಸ್ಟ್ ಇದ್ದೀನಿ. ಸಿಗ್ಮಾ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇರೋದು. ನಮ್ಮ ಸಿಗ್ಮಾ ಹಾಸ್ಪಿಟಲಲ್ಲಿ ಆರ್ಥೋಪೆಡಿಕ್, ನ್ಯೂರೋಲಜಿ, ಪಿಡಿಯಾಟಿಕ್, ಕಾರ್ಡಿಯೋಲಜಿ ಆ್ಯಂಡ್ ಕಮಿಂಗ್ ಟು ಎನಿ ಕೈಂಡ್ ಆಫ್ ಯಾವುದೇ ರೀತಿಯಾದ ಸರ್ಜರಿ ಇರಬಹುದು ಅದಕ್ಕೆ ಎಲ್ಲ ನಾವು ಫಿಸಿಯೋಥೆರಪಿ ಸೌಲಭ್ಯ ಕೊಡ್ತಾ ಇದ್ದೀವಿ. ಮತ್ತು ಆಪ್ರೇಷನ್ ಆದ ನಂತರ, ಆಪ್ರೇಷನ್ಗೂ ಮುಂಚೆ ಯಾವ್ಯಾವ ಫೆಸಿಲಿಟೀಸ್ ಬೇಕು, ಫಿಸಿಯೋಥೆರಪಿಯಿಂದ ಯಾವ ರೀತಿ ಟ್ರೀಟ್ಮೆಂಟ್ ಬೇಕು ಅನ್ನೋದಕ್ಕೆ ಎಲ್ಲ ನೋಡಿಕೊಂಡು ಕಂಡೀಷನ್ ವೈಸ್ ನಾವು ಪ್ರತಿಯೊಂದು ಎಕ್ಸಸೈಸಸ್ನೂ ಕೂಡ ಡಿವೈಡ್ ಮಾಡ್ತೀವಿ. ಎಲ್ಲ ಒಂದು ಕಂಡೀಷನ್ಗೂ ಒಂದೇ ರೀತಿ ಇರೋದಿಲ್ಲ, ಪ್ರತಿಯೊಂದು ಕಂಡೀಷನ್ಗೂ ಒಂದೊಂದು ರೀತಿಯಾದ ಎಕ್ಸಸೈಸಸ್ ಅಂತ ಇರುತ್ತೆ. ಸೊ ಈ ಹಾಸ್ಪಿಟಲಲ್ಲಿ ನಮ್ಮ ಕಡೆ ಆಪ್ರೇಷನ್ ಆದ ಮೇಲೆ ಅವರಿಗೆ ಮಂಡಿ, ಫಾರ್ ಎಕ್ಸಾಂಪಲ್ ಮಂಡಿ ಏನಾದರೂ ತೊಂದರೆ ಇತ್ತು, ಮಂಡಿ ಸೀದಾ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕೈ ಸೀದಾ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸ್ಟಿಫ್ನೆಸ್ ಆಗಿತ್ತು ಅಂತ ಅಂದರೆ ಅದನ್ನು ಸ್ಟ್ರೈಟ್ ಮಾಡಲಿಕ್ಕೋಸ್ಕರ ನನ್ನ ಹತ್ರ ಸಿಪಿಎಂ ಮಿಷಿನ್ ಅಂತ ಇದೆ, ಮತ್ತು ಟ್ರ್ಯಾಕ್ಷನ್ ಮಿಷಿನ್ ಅಂತ ಹೇಳ್ತೀವಿ. ಟ್ರ್ಯಾಕ್ಷನ್ ಏನಕ್ಕೆ ಅಂದರೆ ಕತ್ತು ನೋವು ಇರೋರಿಗೆ ಮತ್ತು ಸೊಂಟ ನೋವು ಇರೋರಿಗೆ, ಅದರಲ್ಲಿ ನರದ ತೊಂದರೆ ಇರೋರಿಗೆ ಟ್ರ್ಯಾಕ್ಷನ್ ಮಿಷಿನ್ ಅಂತ ಹೇಳ್ತೀವಿ, ಅದನ್ನು ಬಳಸ್ತೀವಿ. ಮತ್ತು SWD, ಅದು ಒಂದು ಡೀಪ್ ಹೀಟಿಂಗ್ ಮೊಡಾಲಿಟಿ ಕರೆಂಟಿಂದು, ಅದನ್ನು ಕೂಡ ಪೇನ್ ಮ್ಯಾನೇಜ್ಮೆಂಟಿಗೋಸ್ಕರ ಯೂಸ್ ಮಾಡ್ತೀವಿ. ಮತ್ತು IFT ಅಂತ ಇದೆ, ಅಲ್ಟ್ರಾಸೌಂಡ್ ಇದೆ, ಈ ಥರ ತುಂಬ ರೀತಿಯಾದ ಮೊಡಾಲಿಟೀಸ್ ಇದೆ, ಕರೆಂಟ್ಸ್ ಇದೆ. ಅದರ ಜೊತೆ ನಿಮ್ಮದು ಸ್ಪೋರ್ಟ್ಸಲ್ಲಿ ಇದ್ದೀರಾ ಅಂತ ಅಂದಾಗ, ಸೊ ಸ್ಪೋರ್ಟ್ಸಿಗೆ ಮತ್ತೆ ವಾಪಸ್ ಹೋಗೋಕ್ಕೂ ಮುಂಚೆ ನೀವು ಬ್ಯಾಲೆನ್ಸ್ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ, ಸ್ಟ್ರೆಂತ್ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಹಾಗೆ ನಿಮ್ಮದು ಪ್ರೋಪ್ರಿಯೋಸೆಪ್ಷನ್ ಅಂತ ಹೇಳ್ತೀವಿ, ಆ ಜಾಯಿಂಟ್ ಪ್ರೋಪ್ರಿಯೋಸೆಪ್ಷನ್ ಇಂಪ್ರೂವ್ ಆಗಬೇಕು. ಅದೆಲ್ಲ ಇಲ್ಲದೆ ನೀವು ಸ್ಪೋರ್ಟ್ಸಿಗೆ ಮತ್ತೆ ಹೋಗ್ತೀರಾ ಅಂತ ಅಂದರೆ, ಮತ್ತೆ ಅದೇ ರೀತಿ ಆಗೋ ಅಂತ ಅಂದರೆ ಇಂಜುರೀಸ್ ಆಗೋ ಅಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಇಂಜುರಿ ಪ್ರಿವೆನ್ಷನ್ ಮೇಲೆ ನಾವು ಮೇನ್ಲಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಪುನಃ ಆ ರೀತಿ ಆಗದಲೇ ಇರೋ ಹಾಗೆ, ಮತ್ತು ಮುಂದೆ ಫರ್ದರ್ ಯಾವುದೇ ರೀತಿ ಇಂಜುರೀಸ್ ಆಗದಲೇ ಇರೋ ಹಾಗೆ, ಸೊ ಅದ್ರ ಮೇಲೆ ಮಾಡುವಂಥ ರಿಹ್ಯಾಬಿಲಿಟೇಷನ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಸ್ಪೋರ್ಟ್ಸ್ ಇಂಜುರೀಸಲ್ಲಿ. ಈಗ ಯಾವುದೇ ಆಕ್ಸಿಡೆಂಟ್ ಆಯಿತು, ಇಲ್ಲ ಯಾರಾದರೂ ಕೈ ನೋವು ಅಂತ ಬಂದರು, ರೆಗ್ಯುಲರ್ ಆಗಿ ಹೌಸ್ ಹೋಲ್ಡಿಂಗ್ ಆ್ಯಕ್ಟಿವಿಟೀಸ್ ಮಾಡ್ತಾ ಅಂದರೆ ಮನೆ ಕೆಲಸ ಮಾಡ್ತಾ ಇದ್ದಾಗ ಮೊಣಕೈ ನೋವಾಯಿತು, ಇಲ್ಲ ಬ್ಯಾಡ್ಮಿಂಟನ್ ಆಡ್ತಾರೆ, ಇಲ್ಲ ಟೆನ್ನಿಸ್ ಆಡ್ತಾರೆ, ಅವ್ರಿಗೆ ಮೊಣಕೈ ನೋವಾಯಿತು ಅಂತ ಅಂದರೆ ಅವರಲ್ಲೂ ಕೂಡ ನಾವು ಮೇನ್ಲಿ ಪೇನ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು, ಆಮೇಲೆ ಸ್ಟ್ರೆಂಥನಿಂಗ್ ಈಗ ಅಂತಂದು ನಮ್ಮ ಕಡೆ ತುಂಬ ಇನ್ಸ್ಟ್ರೂಮೆಂಟ್ಸ್ ಇದೆ, ಲೈಕ್ ಸ್ಟ್ರೆಂಥನಿಂಗ್ ಇಂಪ್ರೂವ್ ಮಾಡೋದಕ್ಕೆ ವೆಯ್ಟ್ಸ್ ಇರ್ಬೋದು, ಇಲ್ಲ ಅಂತಂದರೆ ಮೊಡಾಲಿಟೀಸ್ ಇರ್ಬೋದು ಸ್ಟ್ರೆಂತ್ ಇಂಪ್ರೂವ್ ಮಾಡೋದಕ್ಕೆ.
ಮಾಡೋದಕ್ಕೆ. ಸೊ ಆ ಥರ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡೋದಕ್ಕೂ ಕೂಡ, ಹಾಗೆ ಪೇನ್ ಮ್ಯಾನೇಜ್ಮೆಂಟಿಗೂ ಕೂಡ ಮಿಷಿನರೀಸ್ ಯೂಸ್ ಮಾಡ್ತೀವಿ. ಮ್ಯಾನ್ಯುಯಲಿ ಕೂಡ ನಾವು ರೇಂಜ್ ಇಂಪ್ರೂವ್ ಮಾಡ್ತೀವಿ, ಹಾಗೆ ಮಸಲ್ ಸ್ಟ್ರೆಂತ್ನ ಇಂಪ್ರೂವ್ ಮಾಡ್ತೀವಿ. ಸೊ ಮೇನ್ ಇಂಟೆನ್ಷನ್ ಏನು ಅಂತ ಅಂದರೆ, ಪ್ರತಿಯೊಬ್ಬ ಪೇಷೆಂಟ್ ಯಾರು ಬರ್ತಾರೆ, ಅವರು ವಯಸ್ಸಾಗಿರೋರು ಇರ್ಬೋದು, ಇಲ್ಲ ಚಿಕ್ಕ ಮಕ್ಕಳು ಇರ್ಬೋದು, ಇಲ್ಲ ಮಧ್ಯ ಏಜ್ನವ್ರು ಇರ್ಬೋದು, ಅವರೆಲ್ಲ ಇಂಡಿಪೆಂಡೆಂಟಾಗಿ ಇರಬೇಕು. ಸೊ ಅದು ನಮ್ಮದು ಮೇನ್ ಕಾನ್ಸಂಟ್ರೇಷನ್. ಅವ್ರು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡ್ತಾರೆ ಅಂತ ಅಂದರೆ ನೋಡಲಿಕ್ಕೆ ಖುಷಿ ಆಗುತ್ತೆ, ನಿಮಗೂ ಕೂಡ ಖುಷಿ ಆಗುತ್ತೆ ಕಿ ನಾವು ಯಾರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ, ಏನೇ ಕೆಲಸ ಮಾಡಬೇಕು ಅಂದರೂ ಕೂಡ ಅನ್ನೋ ಹಾಗೆ. ಸೊ ನಮ್ಮ ಮೇನ್ ಕಾನ್ಸಂಟ್ರೇಷನ್ ಇಂಡಿಪೆಂಡೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ಪರ್ಸನ್ಸಿಗೆ, ಅವರು ಮತ್ತೆ ವಾಪಸ್ ಅವ್ರ ಪ್ರೊಫೆಷನ್ ಅವ್ರ ಸ್ಪೋರ್ಟ್ಸಿಗೆ ಹೋಗಬೇಕು ಅನ್ನೋದು ಮೇನ್ ಕಾನ್ಸಂಟ್ರೇಷನ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ವೀಕ್ಷಿಸಿ ಆರೋಗ್ಯ ಭಾಗ್ಯ.